ಯಾವ ಪಕ್ಷದವರು ಆಗಲಿ ಆ ಪಕ್ಷದ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸಿಗದೇ ಇರ್ತಕ್ಕಂಥ ಶಾಸಕರು ಅಸಮಾಧಾನವಾಗಿ ಅವರ ಅತೃಪ್ತಿ ಆಕ್ರೋಶ ಆಗ್ತಕ್ಕಂಥದ್ದು ಸಹಜ. ಅದು ಆಗ್ತಕ್ಕಂಥದ್ದು. ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಡೋಕ್ಕಾಗಲ್ಲ. ಈ ವಿಶ್ವನಾಥ್ನವರು ಹೇಳಿರ್ತಕ್ಕಂಥದ್ದು ಈ ಕೊಟ್ಟಿರ್ತಕ್ಕಂಥ ಶಾಸಕರಿಗಿಂತ ಎಲ್ಲರಿಗಿಂತಲೂ ಕೂಡ ನನಗೆ ಅವಕಾಶ ಕೊಡಬೇಕಾಗಿತ್ತು ನೀವು. ನಾನು ಬಹುಮುಖ್ಯ ಕಾರಣ ಈ ಸರ್ಕಾರ ಕಾರಣವೇ ಆಗೋದಕ್ಕೆ, ಇವರೆಲ್ಲ ಬರಲಿಕ್ಕೆ ಪಕ್ಷ ಬಿಟ್ಟು ಅದರ ನೇತೃತ್ವ ವಹಿಸಿದೆ, ಅದರ ಮುಖಂಡತ್ವ ವಹಿಸಿದೆ, ಅದನ್ನು ಕೊಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ನೀವು ಕೂಡ ವಿಶ್ವನಾಥ್ ಅಂತವ್ರನ್ನ ಬೇರೆ ಬೇರೆ ಲೀಡರ್ನ ಪಕ್ಷಕ್ಕೆ ಕರೆ ತಂದಿದ್ರಿ. ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಬಂದಾಗ ಪ್ರಸಾದ್ ಅವ್ರನ್ನ ಯಾಕೆ ಸಿಎಂ ಕಡೆಗಣಿಸ್ತಾರೆ ಅಂತ? ಅಲ್ಲ, ಅವರು ಸಿಎಂ ಕಡೆಗಣಿಸಲು ಕೇಳೋಕ್ಕಾಗಲ್ಲ. ಈ ವಿಚಾರದಲ್ಲಿ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅವರಿಗೆ ವಿಶ್ವನಾಥ್ ಅವರಿಗೆ ಸೇರುವಾಗ ಬೇರೆ ರೀತಿಯಾದಂಥ ರೀತಿಯಲ್ಲಿ ಮಾತುಕತೆ ಆಗಿರ್ತಕ್ಕಂಥ ವಿಶ್ವನಾಥ್ ಅವರು ಕೂಡ ಸ್ವಲ್ಪ ಎಡವಿದ್ದಾರೆ, ಸ್ವಲ್ಪ ಮಾತುಕತೆ ಸ್ವಲ್ಪ ಎಡವಿದ್ದಾರೆ. ಹಾಗಾಗಿ ಸ್ವಲ್ಪ ಎಲ್ಲೂ ತಪ್ಪಾಗಿ ವಿಶ್ವನಾಥ್ ಅವ್ರ ಕಡೆಯಿಂದ ಕೂಡ ಈ ರೀತಿ ಅವ್ರಿಗೆ ಅವಕಾಶ ಸಿಗದಂಗೆ ಆಗಿರೋದು ಅನೇಕ ಕಾರಣಗಳಿವೆ. ಅದನ್ನು ನಾವು ಹೇಳೋಕ್ಕಾಗಲ್ಲ. ಈಗ ಅವ್ರಿಗೆ ಅಸಮಾಧಾನ ಆಗಿದೆ. ಯಾರು ಇದಕ್ಕೆ ಸರ್ಕಾರ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ಭಾಳ ಪ್ರಮುಖನಾಥಂಥವ್ರು ನಾನು ನನ್ನದೇ ಬಿಟ್ಟು ಕಡೆಗಾಡಿಸಿರ್ತಕ್ಕಂಥ ಸರಿ ಇಲ್ಲ ಅನ್ನೋಂಥ ಒಂದೇ ಕಾರಣದವರು ಹೇಳಿದ್ದಾರೆ. ಬೇರೆ ಕಾರಣಗಳು ಕೂಡ ಇವೆ. ಭರವಸೆ ಅವ್ರಿಗೆ ಏನು ಕೊಟ್ಟಿದ್ರು ಅವರು ಮಾತುಕತೆ ಕಾಯ್ಲಿಕ್ಕೆ ಅವರು ಗೊತ್ತಿದ್ರು, ಮಾತಾಡಿದ್ರು. ಯಾರು ಇವರು ವಿಶ್ವನಾಥ್ ಅವರು, ಯಡಿಯೂರಪ್ಪನವರು ರೀತಿಯೂ ತುಂಬ ಚೆನ್ನಾಗಿ ಮಾತುಕತೆ ನೋಡಿಕೊಂಡು ಒನ್ ಟಾಪ್ ನನ್ನ ಹತ್ರನೂ ಬಂದಾಗ ಅದೇ ಹೇಳಿದ್ದೆ, ನೋಡಿ ಫಸ್ಟ್ ಹೋಗಿ ಮಾತಾಡ್ಕೊಳ್ಳಿ, ನೀವಿಬ್ಬರು ಮಾತಾಡ್ಕೊಳ್ಳಿ, ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ನೀವೇನಂತ ಮಾತಾಡೋದನ್ನು ಮಾತ್ರ ನಾನು ಹೇಳಿದೆ. ಕೋಲಾರ ನಾಗೇಶ್ ಕೂಡ ಸರ್ಕಾರ ಬರೋಕ್ಕೆ ಪ್ರಮುಖ ಕಾರಣರಾಗಿದ್ರು. ಮುನಿರತ್ನ ಅವ್ರನ್ನು ಕೈ ಬಿಟ್ಟಿದ್ದಾರೆ. ಮುನಿರತ್ನ ಕೈ ಬಿಟ್ಟರು. ಮತ್ತೊಂದು ಕಡೆಗೆ ನಾಗೇಶ್ ಒಬ್ಬ ಕೆಳ ಸಮುದಾಯದ ನಾಗೇಶ್ ಕೈ ಬಿಟ್ಟಿದ್ದಾರೆ ಅಂತ ಆರೋಪ. ನಾಗೇಶ್ ಬಹಳ ಅವ್ರ ಮೇಲೆ ಅಪ್ಪಾರ್ತೆ ಡೈರೆಕ್ಟ್ ಆಗಿ ಹಣಗಾರ ಎಕ್ಸೈಸ್ ಮಿನಿಸ್ಟರ್ ಹುಷಾರು ಹಣ ತಿಳಿದಾಗಿ ಆ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ಅವರು ಮುನಿರತ್ನಗೆ ಕೊಡಬೇಕಾಗಿತ್ತು. ಈಗ ಒಟ್ಟು 7 ಜನ ಕೊಟ್ಟಿದ್ದಾರೆ. ಇನ್ನೂ ಒಂದಿದೆಯಾ? ಒಂದು ಬಿಟ್ಕೊಂಡಿದ್ದಾರೆ. ಮುನಿರತ್ನಮು ಕೊಡಬೇಕು. ಮುನಿರತ್ನಮ್ಗೆ 52,000 ಓಟಿಂದ ಗೆದ್ದಿರ್ತಕ್ಕಂಥವ್ರು, ಮತ್ತು ಆ ಕಾಲದ ಕಾಂಗ್ರೆಸ್ ಬಿಟ್ಟು ಬಂದಿರ್ತಕ್ಕಂಥವ್ರು ಎಲ್ರಿಗೂ ಕೊಟ್ಟಿದ್ದಾರೆ. ಮುನಿರತ್ನಮಗೂ ಕೊಡಬೇಕು. ಅನ್ಯಾಯ ಆಗಿದೆ ಮುನಿರತ್ನಮ್ಗೆ. ಬಂದಿರ್ತಕ್ಕಂಥ ಸ್ಥಾನವನ್ನು ಕೊಡಬೇಕಾಗಿದೆ. ಸರ್, ಯತ್ನಾಳ್ ಅವರು ಮತ್ತೆ ವಿಶ್ವನಾಥ್ ಅವರು ಸಿಡಿ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ ಸಿಎಂಗೆ. ಏನು ಸರ್, ತುಂಬ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು. ಯತ್ನಾಳ್ ಮತ್ತು ವಿಶ್ವನಾಥ್ ಅವರು ಕೂಡ ಈಗ ಅದಕ್ಕೆ ಅದು ಅವರು ಎತ್ತಿಕೊಂಡು ನಾನು ಅದಕ್ಕೆ ಇಂಟರ್ಫಿಯರ್, ನಾನು ಏನು ಮಾತಾಡಲಿ, ಅದರ ಬಗ್ಗೆ ಏನು ಹೇಳಲಿ? ಅವ್ರಿಗಾಗಿರ್ತಕ್ಕಂಥ ಮನಸ್ಸಲ್ಲಿ ಅವ್ರಿಗೆ ಯಾವ ರೀತಿ ಅಸಮಾಧಾನ ಆಗಿದೆಯೋ, ಏನಾಗಿದೆಯೋ ಅವ್ರಿಗೆ ಅದನ್ನು ಹೊರಗಡೆ ಬರ್ತಾ ಇದೆ. ಅದನ್ನೇನಾಗಲಿ ಈಗಾಗಲಿ ಇರ್ತಕ್ಕಂಥದ್ದನ್ನು ಅದು ಅವರು ವಿಚಾರ, ಅವ್ರಿಗೆ ಬಿಟ್ಟಂಥ ವಿಚಾರ, ಅವ್ರಿಗೆ ಸೇರಿರ್ತಕ್ಕಂಥದ್ದು, ಅವ್ರು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಅದಕ್ಕೇನು ಪ್ರತಿಕ್ರಿಯೆ ಕೊಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ.